ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರಿಗೂ ವ್ಲಾಗ್ಸ್ ವಿತ್ ಗಗನಾ ಕನ್ನಡತಿ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ನಾನು ಗಗನಾ, ಎಲ್ಲರಿಗೂ ನನ್ನ ಚಾನಲ್ಗೆ ವೆಲ್ಕಮ್ ಮಾಡ್ತಾ ಇದ್ದೀನಿ. ಹಾಗೆ ಹೊಸ್ತಾಗ್ಯಾರು ನನ್ನ ಚಾನಲ್ ವಾಚ್ ಮಾಡ್ತಾ ಇದ್ರೆ ಈಗಲೇ ಹೋಗಿ ಕೆಳಗಡೆ ಸಬ್ಸ್ಕ್ರೈಬ್ ಅನ್ನೋ ಬಟನ್ನ ಕ್ಲಿಕ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕೂಡ ಪ್ರೆಸ್ ಮಾಡಿ. ಬೆಲ್ಲೈಕನ್ ಪ್ರೆಸ್ ಮಾಡೋದ್ರಿಂದ ನಾನು ಯಾವುದೇ ವೀಡಿಯೋ ಅಪ್ಲೋಡ್ ಮಾಡಿದ್ರು ಕೂಡ ನಿಮಗೆ ತಕ್ಷಣ ನೋಟಿಫಿಕೇಶನ್ ಬರುತ್ತೆ. ಸೊ ಮರೀದಲ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಕೊನೆವರೆಗೂ ನನ್ನ ವೀಡಿಯೋನ ನೋಡಿ, ವೀಡಿಯೋ ಇಷ್ಟ ಆದರೆ ಹೋಗಿ ಲೈಕ್ ಮಾಡಿ. ಇವತ್ತು ವ್ಯಾಲೆಂಟೈನ್ಸ್ ಡೇ. ವ್ಯಾಲೆಂಟೈನ್ಸ್ ಡೇ ದಿನ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಈಗ ಟೈಮ್ ಬಂದು ಆಲ್ಮೋಸ್ಟ್ 10:15 ಆರ್ 10:30 ಒಳಗಡೆ ಇರುತ್ತೆ. ನಾನು ನೈಟು ಈಗ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನಕ್ಕೆ ಸ್ಟಾರ್ಟ್ ಮಾಡ್ತಿದ್ದೀನಿ ಅಂದರೆ, ಇದೊಂದು ಸ್ಪೆಷಲ್ ವ್ಲಾಗ್ ಆಗಿರುತ್ತೆ, ನಿಮಗೆಲ್ಲ ತುಂಬ ಇಷ್ಟ ಆಗುತ್ತೆ ಅಂದ್ಕೊಂಡು ನಾನು ಇದನ್ನು ವೀಡಿಯೋನ ಶೂಟ್ ಮಾಡ್ತಿದ್ದೀನಿ. ಇದು ನನಗೊಂಥರ ಮೆಮೊರಿ ಇದ್ದಂಗೆ. ಸೊ ಅದಕ್ಕೋಸ್ಕರ ನಾನು ಈ ವಿಡಿಯೋನ ಶೂಟ್ ಮಾಡ್ತಿದ್ದೀನಿ. ವಿಡಿಯೋ ಡೆಫಿನೆಟ್ಲಿ ನಿಮಗೆಲ್ಲ ಇಷ್ಟ ಆಗುತ್ತೆ. ಇಷ್ಟ ಆದರೆ ಒಂದು ಲೈಕ್, ಹಾಗೆ ನಿಮ್ಗೆ ಏನು ಅನ್ನಿಸ್ತು ಅನ್ನೋದು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇವತ್ತು ವ್ಯಾಲೆಂಟೈನ್ಸ್ ಡೇ ಆಗಿರೋದ್ರಿಂದ ಏನು ಸೆಲೆಬ್ರೇಷನ್ ಇಲ್ಲಿವರೆಗೂ ಏನೂ ಮಾಡಿಲ್ಲ. ಬಟ್ ಇವತ್ತು ನಾನು ನನ್ನ ಹಸ್ಬೆಂಡ್ಗೆ ಒಂದು ಸರ್ಪ್ರೈಸ್ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಏನು ಸರ್ಪ್ರೈಸು ಅಂತ ಕೊನೆವರೆಗೂ ವಿಡಿಯೋನ ವಾಚ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಅಲ್ಲಿವರೆಗೂ ವೇಟ್ ಮಾಡಿಸಲ್ಲ. ಏನು ಸರ್ಪ್ರೈಸು ಅಂದರೆ, ನಾನು ಇವತ್ತೊಂದು ಕ್ಯಾಂಡಲ್ ಲೈಟ್ ಡಿನ್ನರ್ನ ನನ್ನ ಹಸ್ಬೆಂಡ್ಗೆ ಸರ್ಪ್ರೈಸ್ ಆಗಿ ಕ್ಯಾಂಡಲ್ ಲೈಟ್ ಡಿನ್ನರ್ನ ಅರೇಂಜ್ ಮಾಡಿದ್ದೀನಿ. ಅದು ಮನೇಲೆ ಹೇಗೆ ಅರೇಂಜ್ ಮಾಡಿದ್ದೀನಿ, ಏನೇನು ಡಿಶಸ್ ಮಾಡಿದ್ದೀನಿ, ಏನೇನು ಅಂತ ಪ್ರತಿಯೊಂದು ಕೂಡ ನಿಮಗೆ ತೋರಿಸ್ತೀನಿ. ಬನ್ನಿ, ಹೋಗೋಣ, ಕಿಚನ್ಗೆ ಹೋಗ್ತೀನಿ. ಏನೇನು ಅಡುಗೆ ಪ್ರಿಪೇರ್ ಮಾಡಿದ್ದೀನಿ ಅಂತ ಫಸ್ಟ್ ತೋರಿಸ್ತೀನಿ. ಹಾಗೆ ಅರೇಂಜ್ಮೆಂಟ್ ಯಾವ ರೀತಿ ಮಾಡಿದ್ದೀನಿ ಮನೇಲೇನೆ, ಮನೇಲಿರೋ ಈಗ ಕ್ಯಾಂಡಲ್ ಲೈಟ್ ಡಿನ್ನರು ನಾವು ಆಚೆಲ್ಲ ಹೋಗಿ ಟೇಬಲ್ ಬುಕ್ ಮಾಡ್ಕೊಂಡು ಹೋಗ್ತೀವಿ ಅಂದರೆ 1,000 ರೂಪಾಯಿ ಖರ್ಚಾಗುತ್ತೆ. ಬ್ಯಾಂಗ್ಳೂರ್ ಅಂತ ಮೆಟ್ರೋಪಾಲಿಟನ್ ಸಿಟೀಲಿ ಮಿನಿಮಮ್ ಅಂದರೂ ಒಂದು 5,000 to 10,000 ಆ ರೇಂಜಲ್ಲೇ ಇರುತ್ತೆ ಕ್ಯಾಂಡಲ್ ಲೈಟ್ ಡಿನ್ನರು. ಅದು ಈ ವ್ಯಾಲೆಂಟೈನ್ಸ್ ಡೇ ಟೈಮಲ್ಲಂತೂ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಅಂತಲೇ ಹೇಳ್ಬೋದು. ಮತ್ತು ಟೈಮ್ ನಮಗೆ ಟೇಬಲ್ ಸಿಗಲ್ಲ, ತುಂಬ ದಿನದಿಂದನೇ ಬುಕ್ ಮಾಡಬೇಕು. ನಾನು ಅದಕ್ಕೆ ಮನೇಲೇ ಸಿಂಪಲಾಗಿ ಇಷ್ಟ ಆಗೋ ರೀತಿ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ತುಂಬ ಅಂದರೆ ತುಂಬ ಸಿಂಪಲಾಗಿ ಅರೇಂಜ್ ಮಾಡಿದ್ದೀನಿ ಡಿನ್ನರ್ನ. ಹೇಗೆ ಅರೇಂಜ್ ಮಾಡಿದ್ದೀನಿ, ಏನೇನು ಡಿಶಸ್ ಮಾಡಿದ್ದೀನಿ ಅನ್ನೋದು ಕೂಡ ತೋರಿಸ್ತೀನಿ. ಬನ್ನಿ, ನಾನು ನೋಡಿ, ಇವತ್ತು ವ್ಯಾಲೆಂಟೈನ್ಸ್ ಡೇ ಆಗಿರೋದ್ರಿಂದ ರೆಡ್ ಕಲರ್ ಸ್ಯಾರಿ ವೇರ್ ಮಾಡಿದ್ದೀನಿ. ಸಿಂಪಲಾಗೆ ಮೇಕಪ್ ಏನು ಮಾಡಿಲ್ಲ, ಜಸ್ಟ್ ಪೌಡರ್ ಅಪ್ಲೈ ಮಾಡಿದ್ದೀನಿ, ಲಿಪ್ಸ್ಟಿಕ್ ಒಂದು ಬೊಟ್ಟಿಟ್ಟಿದ್ದೀನಿ. ಸಿಂಪಲ್ ಸ್ಯಾರಿ, ಹೇರ್ ಸ್ಟೈಲ್ ಬಂದು ಈ ರೀತಿ ಮಾಡ್ಕೊಂಡಿದ್ದೀನಿ ಅಷ್ಟೇ. ಒಂದು ಬಫ್ ಹಾಕಿ ಫ್ರೀ ಇಯರ್ಸ್ ಬಿಟ್ಟಿದ್ದೀನಿ. ಸಿಂಪಲಾಗಿ ರೆಡಿ ಆಗಿದ್ದೀನಿ. ರೆಡ್ ಕಲರ್ ಸ್ಯಾರಿ, ಇವತ್ತು ವ್ಯಾಲೆಂಟೈನ್ಸ್ ಡೇ ಆಗಿರೋದ್ರಿಂದ ರೆಡ್ ಕಲರ್ ಸ್ಯಾರಿನ ವೇರ್ ಮಾಡಿದ್ದೀನಿ. ಸ್ಯಾರಿನ ನಾನು ನನ್ನ ಸ್ಯಾರಿ ಕಲೆಕ್ಷನ್ ವಿಡಿಯೋದಲ್ಲಿ ಡೀಟೇಲಾಗಿ ತೋರಿಸಿದ್ದೀನಿ, ಹೋಗಿ ನೀವಲ್ಲಿ ಚೆಕ್ ಮಾಡ್ಕೊಬೋದು. ಬನ್ನಿ, ಈಗ ಕಿಚನಿಗೆ ಹೋಗ್ತೀನಿ, ಏನೇನು ಮಾಡಿದ್ದೀನಿ ಅನ್ನೋದನ್ನ ನಿಮಗೆ ತೋರಿಸ್ತೀನಿ. ಈಗ ಕಿಚನಿಗೆ ಬಂದಿದ್ದೀನಿ, ಏನೇನು ಪ್ರಿಪೇರ್ ಮಾಡಿಟ್ಟಿದ್ದೀನಿ ಅಂತ ತೋರಿಸ್ತೀನಿ. ಬನ್ನಿ, ಫಸ್ಟ್ ಒನ್ ಇಲ್ಲಿ ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ. ಫಸ್ಟ್ ನಾನು ಬಿರಿಯಾನಿ ಪ್ರಿಪೇರ್ ಮಾಡಿದ್ದೀನಿ, ಮಶ್ರೂಮ್ ಬಿರಿಯಾನಿ ಪ್ರಿಪೇರ್ ಮಾಡಿದ್ದೀನಿ. ಈ ವಿಡಿಯೋನ ನಾನು ಶೂಟ್ ಮಾಡಿದ್ದೀನಿ. ಹೇಗೆ ಮಾಡಿದೆ ಅಂತ ಕ್ವಿಕ್ಕಾಗಿ ಹೋಗಿ ನೋಡ್ಕೊಬನ್ನಿ. ಅದಕ್ಕೂ ಮುಂಚೆ ಇನ್ನೊಂದೆರಡು ಐಟಮ್ಸ್ನ ಮಾಡಿದ್ದೀನಿ, ಅದನ್ನು ಕೂಡ ತೋರಿಸ್ಬಿಡ್ತೀನಿ. ಆಮೇಲೆ ಹೋಗಿ ನೀವು ನೋಡ್ಕೊಂಬರೀರಂತೆ. ಇದು ಶಾವಿಗೆ ಪಾಯಸ, ಹಾಲು ಪಾಯಸ, ಹಾಲ್ಕೀರ್ ಅಂತ ಕರಿತೀವಲ್ಲ ಅದು, ಅದನ್ನು ಕೂಡ ರೆಡಿ ಮಾಡಿಟ್ಟಿದ್ದೀನಿ. ಇನ್ನೊಂದು ಐಟಮ್ಮು ರೆಡಿ ಮಾಡಿದ್ದೀನಿ, ಅದನ್ನು ತೋರಿಸ್ತೀನಿ ಬನ್ನಿ. ನೆಕ್ಸ್ಟು ಇಲ್ಲಿ ಬಂದು ನಾನು ಎಗ್ ಕಬಾಬಿಗೆಲ್ಲ ರೆಡಿ ಮಾಡಿಟ್ಕೊಂಡಿದ್ದೀನಿ. ಏನಿಲ್ಲ, ಮೊಟ್ಟೆ ಬೇಯಿಸ್ಕೊಂಡು ಅದಕ್ಕೆ ಮಾಮೂಲಿ ನಾವು ಚಿಕನ್ ಕಬಾಬಿಗೆ ಯಾವ ರೀತಿ ಬ್ಯಾಟರ್ ರೆಡಿ ಮಾಡ್ಕೋತೀವೋ ಆ ರೀತಿಯೇ ರೆಡಿ ಮಾಡಿಕೊಂಡು ಜಸ್ಟ್ ಕೋಟ್ ಮಾಡಿರೋದಷ್ಟೇ. ಇದನ್ನು ನಾನು ಒಂದು 1/2 ಅವರ್ ಹಾಗೆ ಬಿಡ್ತೀನಿ. ಆಮೇಲೆ ನಾನು ಇದನ್ನು ಡೀಪ್ ಫ್ರೈ ಮಾಡಲ್ಲ, ಶ್ಯಾಲೋ ಫ್ರೈ ಮಾಡ್ತೀನಿ. ಮಾಡಬೇಕಾದ್ರೆ ತೋರಿಸ್ತೀನಿ ನಾನು. ಹಾಗೆ ಊಟಕ್ಕೆ ಸೌತೆಕಾಯಿ ಕೂಡ ರೆಡಿಯಾಗಿದೆ. ನಾನು ಇಲ್ಲಿ ಒಂದು ದೊಡ್ಡ ಪಾತ್ರೆ ಇಟ್ಕೊಂಡು ಒಂದು 3 to 4 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ನಾನು ಇದಕ್ಕೆ ಮಸಾಲೆಗಳು ಹಾಕ್ಕೊತಾ ಇದ್ದೀನಿ. ಚಕ್ಕೆ ಮತ್ತು ಪಲಾವು ಮೊಗ್ಗು, ಮರಾಠ್ ಮೊಗ್ಗು, ಆಮೇಲೆ ಕಸೂರಿ ಮೇಥಿ, ಪಲಾವ್ ಎಲೆ ಎಲ್ಲನೂ ಕೂಡ, ಮತ್ತು ಇದು ಸೋಂಪು ಅಷ್ಟನ್ನು ಕೂಡ ಹಾಕ್ಕೊತಾ ಇದ್ದೀನಿ. ಇಷ್ಟನ್ನು ಹಾಕ್ಕೊಂಡು ಎಣ್ಣೆಯಲ್ಲಿ ಸ್ವಲ್ಪ ಹಾಗೆ ಫ್ರೈ ಮಾಡ್ಕೊಳ್ಳಿ. ಕಲ್ಲುವನ್ನು ನಾನು ಇಲ್ಲಿ ಹಾಕ್ಕೊಂಡಿದ್ದೀನಿ. ಕೊಂಡಿ ಫ್ರೈ ಮಾಡಿದ್ದಾದಮೇಲೆ ನೆಕ್ಸ್ಟ್ ಇದಕ್ಕೆ ನಾನು ಈರುಳ್ಳಿ ಹಾಕ್ಕೊತಾ ಇದ್ದೀನಿ.
ನಾನಿಲ್ಲಿ ಒಂದು ದಪ್ಪ ಸೈಜಿಂದು ಈರುಳ್ಳಿ ತಗೊಂಡು ಉದ್ದುದ್ದಕ್ಕೆ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಈರುಳ್ಳಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿನ ಒಂದು 2 ಮಿನಿಟ್ಸ್ ಹಾಗೆ ಫ್ರೈ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ನಾನು ಇದಕ್ಕೆ ಮಶ್ರೂಮ್ ಹಾಕ್ಕೊತಾ ಇದ್ದೀನಿ. ಮಶ್ರೂಮ್ನ ನಾನು ಒಂದು 4 ಭಾಗ ಮಾಡಿಕೊಂಡು ಒಂದು ಮಶ್ರೂಮ್ನ ಅದನ್ನು ಬಿಸಿನೀರಲ್ಲಿ ನಾನು ಫಸ್ಟು ತೊಳ್ಕೊಂಡಿದ್ದೀನಿ. ಯಾಕಂದರೆ ಹುಳಗಿಳ ಏನಾರ ಇದ್ದರೆ ಬಿಸಿನೀರಿಗೆ ಹಾಕಿದ ತಕ್ಷಣ ಹುಳ ಸತ್ತೋಗುತ್ತೆ. ಸೊ ಆದ್ದರಿಂದ ಮಶ್ರೂಮ್ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಯಾವುದೇ ಕಾರಣಕ್ಕೂ ಉಪ್ಪು ಹಾಕಕ್ಕೆ ಹೋಗಬಾರ್ದು. ಉಪ್ಪು ಹಾಕಿದ್ರೆ ಮಶ್ರೂಮ್ ನೀರು ಬಿಟ್ಕೊಂಡ್ಬಿಡುತ್ತೆ. ಅದಕ್ಕೋಸ್ಕರ ಚೆನ್ನಾಗಿ ಎಣ್ಣೆಲಿ ಬಾಡಿಸ್ಕೊಳ್ಳಿ. ನಾವು ಚಿಕನ್ ಬಿರಿಯಾನಿ ಮಾಡಬೇಕಾದ್ರೆ ಚಿಕನ್ ಯಾವ ರೀತಿ ಎಣ್ಣೆಲಿ ಬಾಡಿಸ್ಕೋತೀವೋ ಅದೇ ರೀತಿ ಮಶ್ರೂಮ್ ಬಿರಿಯಾನಿ ಮಾಡಬೇಕು. ಅಷ್ಟೇ ಮಶ್ರೂಮ್ನ ನೀವು ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡ್ಕೊಬೇಕು. ನಾನು ಒಂದು 3-4 ಮಿನಿಟ್ಸ್ ಹೀಗೆ ಫ್ರೈ ಮಾಡ್ತೀನಿ. ಮತ್ತು ನಾನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡಿರ್ತೀನಿ ಗ್ಯಾಸ್ನ, ಹೈ ಫ್ಲೇಮಲ್ಲಿ ಇಟ್ಕೊಳ್ಳಲ್ಲ. ಈಗ ಮಶ್ರೂಮ್ನ ಒಂದು 2 ಮಿನಿಟ್ಸ್ ಫ್ರೈ ಮಾಡಾಗಿದೆ. ನೆಕ್ಸ್ಟ್ ನಾನು ಈಗ ಇದಕ್ಕೆ 2 ಟೊಮೆಟೊ ಹಾಕೊತಾ ಇದ್ದೀನಿ. ಹುಳಿ ಟೊಮೆಟೊನ ಯೂಸ್ ಮಾಡ್ತಾ ಇದ್ದೀನಿ ನಾನು. ಟೊಮೆಟೊ ಹಾಕ್ಕೊಂಡು ಆದಮೇಲೆ ಸ್ವಲ್ಪ ಫ್ರೈ ಮಾಡಿ ಟೊಮೆಟೊ ಎಲ್ಲ ಮೆತ್ತಗಾಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ಈಗ ಟೊಮೆಟೊ ಎಲ್ಲ ಮೆತ್ತಗಾಗಿದೆ. ಈಗ ನಾನು ಇದಕ್ಕೆ ಈ ಮಸಾಲ ರೆಡಿ ಪ್ರಿಪೇರ್ ಮಾಡ್ಕೊಂಡಿದ್ದೆ ಇದನ್ನು ಹಾಕ್ಕೊತಿದ್ದೀನಿ. ಇದಕ್ಕೆ ನಾನು ಏನೇನು ಹಾಕಿದ್ದೀನಿ ಅಂದರೆ 2 ಬೆಳ್ಳುಳ್ಳಿ, 1 ಈರುಳ್ಳಿ, ಚಿಕ್ಕ ಈರುಳ್ಳಿ, ಒಂದಿಷ್ಟು ಒಂದೂವರೆ ಇಂಚಸ್ ಶುಂಠಿ, ಚಕ್ಕೆ, ಲವಂಗ, ಹಸಿಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಅರಿಶಿನದ ಪುಡಿ ಹಾಕಿ ರುಬ್ಕೊಂಡಿದ್ದೀನಿ. ಈ ಮಸಾಲೆನ ಹಾಕಿ ಚೆನ್ನಾಗೆ ಹುರ್ಕೊಬೇಕು. ಹಸಿಸ್ ಮೇಲೆ ಹೋಗೋವರೆಗೂ ನೀವು ಚೆನ್ನಾಗೆ ಹುರ್ಕೋಬೇಕಾಗತ್ತೆ. ಇಲ್ಲಿ ನಾನು ತೋರಿಸ್ತಿರೋದು 2.5 ಲೋಟ ಅಳತೆ ಮೆಷರ್ಮೆಂಟಿಗೆ ನಾನು ತೋರಿಸ್ತಾ ಇದ್ದೀನಿ. ಅಕ್ಕಿ 2.5 ಲೋಟ ಅಕ್ಕಿ ಮೆಷರ್ಮೆಂಟನ್ನು ನಾನು ನಿಮಗೆ ತೋರಿಸ್ತಾ ಇರೋವಂಥದ್ದು. ನೀವು ಇದೇ ಕ್ವಾಂಟಿಟಿನ ನೀವೆಷ್ಟು ಲೋಟ ಅಕ್ಕಿ ಹಾಕ್ತಿರೋ ಅದಕ್ಕೆ ರೆಡ್ಯೂಸ್ ಮಾಡಿಕೊಂಡು ಕ್ವಾಂಟಿಟಿನ ನೀವು ಮಾಡ್ಕೊಳ್ಳಿ. ನಾನು ಈ ಟೈಮಲ್ಲಿ ಉಪ್ಪನ್ನ ಹಾಕ್ಕೊತಾ ಇದ್ದೀನಿ. ನಿಮ್ಮ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕ್ಕೊಳ್ಳಿ. ನಾನಿಲ್ಲಿ ಫಸ್ಟು 1 ಸ್ಪೂನಷ್ಟು ಪುಡಿ ಉಪ್ಪನ್ನ ಹಾಕ್ಕೊಂಡಿರ್ತೀನಿ. ಆಮೇಲೆ ಅಕ್ಕಿ ಹಾಕಿದ್ಮೇಲೆ ನಾನು ನೋಡಿಕೊಂಡು ಉಪ್ಪನ್ನ ಹಾಕ್ಕೋತೀನಿ. ಹಸಿ ಸ್ಮೆಲ್ ಹೋಗಬೇಕು, ಅಲ್ಲಿವರೆಗೂ ನೀವು ಚೆನ್ನಾಗಿ ಫ್ರೈ ಮಾಡಬೇಕು. ಯಾಕಂದರೆ ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ ಎಲ್ಲ ಹಸಿದೇ ಹಾಕಿರ್ತೀವಿ. ಸೊ ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡಿದ್ರೆ ನಮಗೆ ಯಾವುದೇ ಬಿರಿಯಾನಿ ಆದ್ರೂ ಕೂಡ ಟೇಸ್ಟ್ ಬರುವಂಥದ್ದು. ಈಗ ನಾನು ಇದಕ್ಕೆ 1/2 ಟೇಬಲ್ಸ್ಪೂನಷ್ಟು ಗರಂ ಮಸಾಲ ಪೌಡರ್ ಹಾಕ್ಕೊತಿದ್ದೀನಿ. ನೆಕ್ಸ್ಟ್ ಇದಕ್ಕೆ ನಾನು ಚಿಕನ್ ಬಿರಿಯಾನಿ ಮಸಾಲ ಅಂತ ಸಿಗುತ್ತೆ ಅದನ್ನು ನೀವು ಹಾಕ್ಕೊಳ್ಳಿ. ನಾನಿಲ್ಲಿ ಆಚಿ ಬ್ರ್ಯಾಂಡ್ನ ಯೂಸ್ ಮಾಡ್ತಾ ಇದ್ದೀನಿ. ಒಂದು ಪ್ಯಾಕ್ ಬರುತ್ತಲ್ಲ 10 ರೂಪಾಯಿ ಆಯಿತು, ಅದನ್ನು ಪೂರ್ತಿ ಹಾಕ್ತಾ ಇದ್ದೀನಿ. ನೆಕ್ಸ್ಟು ಸ್ವಲ್ಪ ನಾನಿಲ್ಲಿ ಅಚ್ಚಕಾರದ ಪುಡಿ ಹಾಕಿದ್ದೀನಿ. ಹಸಿಮೆಣಸಿನ್ಕಾಯಿನೂ ಹಾಕಿದ್ದೀನಿ, ಬಟ್ ನಾನು ಸ್ವಲ್ಪ ಇಲ್ಲಿ ಫ್ಲೇವರಿಗೆ ಹಾಕ್ತಾ ಇದ್ದೀನಿ. ಆಮೇಲೆ ಕಡಿಮೆ ಇದ್ರೆ ಬೇಕಾದ್ರೆ ಆಮೇಲೆ ಸೇರಿಸ್ಕೊಳ್ಳೋಣ. ಅಕ್ಕಿ ನೀರೆಲ್ಲ ಹಾಕಿದ್ಮೇಲೆ ಇದಾಕಿ ಚೆನ್ನಾಗಿ ಮಿಕ್ಸ್ ಕೊಡೋಣ. ಒಂದ್ಸಲ 1 ನಿಮಿಷ ಇದನ್ನು ಹಾಗೇ ಫ್ರೈ ಮಾಡ್ಕೊಬೇಕಾಗತ್ತೆ. ಮತ್ತು ಫ್ಲೇಮ್ ಕೂಡ ಹೈ ಫ್ಲೇಮ್ ಮಾಡ್ಕೊಬಿಡಿ, ಲೋ ಫ್ಲೇಮಲ್ಲೇ 1 ನಿಮಿಷ ಈ ಗರಂ ಮಸಾಲ ಮತ್ತು ಬಿರಿಯಾನಿ ಮಸಾಲ ಹಾಕಿದ್ಮೇಲೆ 1 ನಿಮಿಷ ಹಾಗೆ ಫ್ರೈ ಮಾಡ್ಕೊಳ್ಳಿ. 1 ನಿಮಿಷ ಆದಮೇಲೆ ಚೆನ್ನಾಗಿ ಫ್ರೈ ಆದಮೇಲೆ ಫ್ರೈ ಮಾಡ್ಕೊಂಡಾದ್ಮೇಲೆ ಈಗ ನಾನು 1-3 ಟೇಬಲ್ಸ್ಪೂನಷ್ಟು ಕಾಯಿ ತುರಿ ತೊಗೊಂಡಿದ್ದೀನಿ. ಅದಕ್ಕೆ ಪುದೀನ ಕೊತ್ತಂಬರಿ ಸೊಪ್ಪು 2 ಹಾಕಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಜಾಸ್ತಿ ಕಾಯಿ ತೊಗೊಂಡಿಲ್ಲ ನಾನು, 3 ಟೇಬಲ್ಸ್ಪೂನಷ್ಟು ಕಾಯಿ ತೊಗೊಂಡಿದ್ದೀನಿ ಅಷ್ಟೇ. ಅದಕ್ಕೆ ಸ್ವಲ್ಪ ಪುದೀನ, ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡು ಗ್ರೈಂಡ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ. ಈಗ 1-2 ನಿಮಿಷಗಳ ಕಾಲ ಹಾಗೆಯೇ ಫ್ರೈ ಮಾಡ್ಕೊಳ್ಳೋಣ. ತುಂಬ ಟೇಸ್ಟಿಯಾಗಿರುತ್ತೆ, ಡೆಫಿನೆಟ್ಲಿ ಟ್ರೈ ಮಾಡಿ ನೀವು ಮನೇಲಿ. ಈಗ ನೋಡಿ ಸೈಡ್ಸಲ್ಲೆಲ್ಲ ಚೆನ್ನಾಗಿ ಎಣ್ಣೆ ಬಿಡ್ತಿದೆ, ಈಗ ಆಗಿದೆ ಅಂತ ಅರ್ಥ, ಮಸಾಲೆ ರೆಡಿ ಆಗಿದೆ. ಈಗ ನಾನು 2.5 ಲೋಟ ಅಕ್ಕಿ ತೊಗೊಂಡಿದ್ನಲ್ಲ,
ಅದಕ್ಕೆ ನಾನು 5 ಲೋಟ ನೀರನ್ನ ಕೆಟಲಲ್ಲಿ ಕಾಯಿಸ್ಕೊಂಡು ಇಟ್ಕೊಂಡಿದ್ದೀನಿ ಬಿಸಿನೀರ, ಯಾಕಂದರೆ ಬೇಗ ಆಗುತ್ತೆ ಅಂತ. ಇಲ್ಲಾಂದರೆ ನೀರು ಕಾಯೋಕ್ಕೆ ಟೈಮ್ ಹಿಡಿಯುತ್ತೆ. ಸೊ ಅದಕ್ಕೋಸ್ಕರ ನಾನು ಬಿಸಿನೀರು ಕಾಯಿಸ್ಕೊಂಡು ಇಟ್ಕೊಂಡ್ಬಿಟ್ಟಿದ್ದೀನಿ ಕೆಟಲಲ್ಲಿ. ಅಕ್ಕಿ ಎಷ್ಟಾಗ್ತೀವೋ ಅದ್ರೆ 2ರಷ್ಟು ನೀರು ಹಾಕಬೇಕು. ಈಗ ಇದೊಂದು ಕುದಿ ಬರೋವರೆಗೂ ಹಾಗೆ ಬಿಡೋಣ, ಬೇಗ ಕುದಿ ಬಂದುಬಿಡುತ್ತೆ, ಕುದಿ ಬರೋವರೆಗೂ ಹಾಗೆ ಬಿಡೋಣ. ಆಮೇಲೆ ಉಪ್ಪು ಖಾರ ಹೇಗಿದೆ ಅಂತ ಚೆಕ್ ಮಾಡಿಕೊಂಡು, ಆಮೇಲೆ ಉಪ್ಪು ಕಡಿಮೆ ಇದ್ದರೆ ಖಾರ ಕಡಿಮೆ ಇದ್ದರೆ ಹಾಕ್ಕೊಳ್ಳೋಣ. ಈಗ ನೋಡ್ತಿರ್ಬೋದು ನೀವು ಕುದೀತಾ ಇದೆ. ಇವಾಗ ನಾನು ಇದಕ್ಕೆ ಅಕ್ಕಿ ಹಾಕ್ಕೊತಿದ್ದೀನಿ. ನಾನು ಅಕ್ಕಿನ ನೆನೆಸಿಟ್ಕೊಂಡಿದ್ದೆ ಇಲ್ಲಿ, ಬರೀ ನಾನು ನೀರು ಹಾಕೋ ಅಕ್ಕಿ ನೆನೆಸ್ಕೊಂಡಿರೋ ಅಕ್ಕಿ ಮಾತ್ರ ಹಾಕ್ಕೊತಿದ್ದೀನಿ, ನೀರು ಹಾಕೊತ ಇಲ್ಲ. ಈಗ ಅಕ್ಕಿ ಹಾಕ್ಕೊಂಡ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ, ಈ ಟೈಮಲ್ಲಿ ನೋಡ್ಕೊಳ್ಳಿ ಉಪ್ಪು ಖಾರ ಕಡಿಮೆ ಇದೆಯಾ ಅಂತ. ಕಡಿಮೆ ಇದ್ದರೆ ಸ್ವಲ್ಪ ಉಪ್ಪು ಸ್ವಲ್ಪ ಖಾರನ ನೀವು ಸೇರಿಸ್ಕೋಬೋದು. ಈಗ ನಾನು ದಮ್ ಕಟ್ಟಿದ್ದೀನಿ, ಒಂದು 5 ಮಿನಿಟ್ಸು ದಮ್ಮಲ್ಲಿಡೋಣ, ಸಿಮ್ಮರ್ ಮಾಡಿ ದಮ್ಮಲ್ಲಿಡೋಣ. ದಮ್ ನಾನು ಹೇಗೆ ಕಟ್ಟಿದ್ದೀನಿ ಅಂದರೆ, ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಅದ್ರ ಮೇಲೆ ಭಾರವಾಗಿರೋದೊಂದು ಪಾತ್ರೆ ಇಟ್ಟಿದ್ದೀನಿ. ಈಗ ಒಂದು 5 ಮಿನಿಟ್ಸ್ ಆದಮೇಲೆ ಬಿಟ್ಟರೆ ಆಫ್ ಮಾಡಿದ್ರೆ ಬಿರಿಯಾನಿ ರೆಡಿ ಆಗಿರುತ್ತೆ. ನೋಡಿ, ನಾನು ಈ ರೀತಿ ಸಿಂಪಲಾಗೆ ಅರೇಂಜ್ ಮಾಡಿದ್ದೀನಿ. ಇಲ್ಲೊಂದು ಮನಿ ಪ್ಲ್ಯಾಂಟ್ ಇತ್ತಲ್ಲ, ಮನಿ ಪ್ಲ್ಯಾಂಟ್ ಇಟ್ಟಿದ್ದೀನಿ. ಸೆಂಟರ್ ಇದೊಂದು ಟೇಬಲ್ ಇದೆ, ಸ್ಟಡಿ ಟೇಬಲ್, ಅದನ್ನು ಯೂಸ್ ಮಾಡ್ಕೊಂಡಿದ್ದೀನಿ. ಅದ್ರ ಮೇಲೊಂದು ಕಾಟನ್ ಕ್ಲಾತ್ ಹಾಕಿದ್ದೀನಿ. ಈ ರೀತಿ ಕ್ಯಾಂಡಲ್ಸ್ನಿಟ್ಟು ಅರೇಂಜ್ ಮಾಡಿದ್ದೀನಿ. ನಮ್ಮನೆ ಕ್ಯಾಂಡಲ್ ಹೋಲ್ಡರ್ ಏನಿಲ್ಲ, ಸೊ ಅದಕ್ಕೋಸ್ಕರ ನಾನು ಒಂದು ಚಿಕ್ಕ ಗ್ಲಾಸ್ ಮೇಲೆ, ಟೀ ಗ್ಲಾಸ್ ಬರುತ್ತಲ್ಲ ಅದ್ರ ಮೇಲೆ ಒಂದು ಕ್ಯಾಂಡಲು, ಹಾಗೆ ದೊಡ್ಡ ಗ್ಲಾಸ್ ಮೇಲೆ ಒಂದು ಕ್ಯಾಂಡಲು ಈ ರೀತಿ ಇಟ್ಟಿದ್ದೀನಿ. ಆವಾಗ ನಮಗೆ ಬೆಳಕು ಚೆನ್ನಾಗಿ ಬರುತ್ತೆ. ಸೊ ಅದಕ್ಕೋಸ್ಕರ ಈ ರೀತಿ ಅರೇಂಜ್ ಮಾಡಿದ್ದೀನಿ. ನೋಡಿದ್ರಲ್ಲ, ಈ ರೀತಿ ಸಿಂಪಲಾಗಿ ಅರೇಂಜ್ ಮಾಡಿದ್ದೀನಿ. ಆಮೇಲೆ ಹಸ್ಬೆಂಡ್ ಬಂದಮೇಲೆ ಅವ್ರ ರಿಯಾಕ್ಷನ್ ಹೇಗಿರುತ್ತೆ ಅದೆಲ್ಲ, ಮತ್ತು ಅವ್ರು ಬಂದಮೇಲೆ ಅಲ್ಲೆಲ್ಲ ತಂದಿಡ್ತೀನಲ್ಲ, ಆಮೇಲೆ ತೋರಿಸ್ತೀನಿ ಹೇಗಿರುತ್ತೆ, ಹೇಗೆ ಕಾಣುತ್ತೆ ಅಂತ. ನೋಡಿ ಇವತ್ತಿನ ನನ್ನ ಔಟ್ಫಿಟ್. ಲೈಟ್ ಎಲ್ಲ ಆಫ್ ಮಾಡಿದ್ದೀನಿ, ಬರೀ ಕ್ಯಾಂಡಲ್ಸ್ ಮಾತ್ರ ಹಚ್ಚಿದ್ದೀನಿ. ಬೆಳಕು ಚೆನ್ನಾಗೇ ಬರ್ತಾ ಇದೆ. ಮಾಡಿರೋ ಡಿಶಸ್ ಎಲ್ಲ ಬಂದು ತಂದು ಟೇಬಲ್ ಮೇಲೆ ಇಟ್ಕೊಂಡಿದ್ದೀನಿ. ಕೂಲ್ ಡ್ರಿಂಕ್ಸು ಕೂಡ ರೆಡಿ ಮಾಡ್ಕೊಂಡಿದ್ದೀನಿ. ಐಸ್ ಕ್ರೀಮ್ನ ಲಾಸ್ಟ್ ಫ್ರಿಡ್ಜಲ್ಲಿ ಇಟ್ಟಿದ್ದೀನಿ, ಲಾಸ್ಟಲ್ಲಿ ಊಟ ಎಲ್ಲ ಆದಮೇಲೆ ಐಸ್ ಕ್ರೀಮ್ನ ತಿಂದ್ರಾಯಿತು ಅಂತ. ಅದು ಫ್ರಿಡ್ಜ್ ಒಳಗಿದೆ, ಇಲ್ಲಿ ನೋಡ್ತಾ ಇರ್ಬೋದು. ನಾನು ಆವಾಗಲೇ ತೋರಿಸ್ದಂಗೆ ವೆಜಿಟೇಬಲ್ ಬಿರಿಯಾನಿ, ಸಾರಿ ಮಶ್ರೂಮ್ ಬಿರಿಯಾನಿ, ಹಾಗೆ ಸೌತೆಕಾಯಿ, ಈರುಳ್ಳಿ ಎಲ್ಲ ಇಟ್ಕೊಂಡಿದ್ದೀನಿ. ಮತ್ತು ಇವತ್ತು ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ಇದನ್ನು, ಹೆಗ್ ಕಬಾಬು. ತುಂಬ ಟೇಸ್ಟಿಯಾಗಿ ಸಖತ್ತಾಗಿ ಬಂದಿತ್ತು, ತುಂಬಾ ಇಷ್ಟ ಆಯ್ತು ನನಗೆ. ನಾನು ಹೇಗೆ ಬರುತ್ತೋ ಏನೋ ಅಂತ ಸ್ವಲ್ಪ ಮಾಡಿದ್ದೆ, ಬಟ್ ಸೂಪರಾಗಿತ್ತು ಟೇಸ್ಟು, ನಂಗೆ ಸಖತ್ ಇಷ್ಟ ಆಯಿತು. ಹಾಗೆ ಶಾವಿಗೆ ಪಾಯಸ, ಶಾವಿಗೆ ಪಾಯಸ ಅಂತೂ ಸೂಪರಾಗಿತ್ತು. ಮಶ್ರೂಮ್ ಬಿರಿಯಾನಿ, ಹೆಗ್ ಕಬಾಬ್, ಶಾವಿಗೆ ಪಾಯಸ, ತಿನ್ನಿ. Do you like it? Hey, get the surprise. ಊಟ ಆದ್ಮೇಲೆ. ಓಕೆ. ಹಸ್ಬೆಂಡ್ಗೂ ಕೂಡ ತುಂಬ ಖುಷಿ ಆಯಿತು ಈ ರೀತಿ ಸರ್ಪ್ರೈಸ್ ಕ್ಯಾಂಡಲೈಟ್ ಡಿನ್ನರ್ ಅರೇಂಜ್ ಮಾಡಿದ್ದು. ಆ್ಯಕ್ಚುಲಿ ನಾನು ಅವ್ರಿಗೊಂಚೂರು ಒಂದು ಇಂಟು ಕೂಡ ಕೊಟ್ಟಿರಲಿಲ್ಲ, ಹಾಗೆ ಮಾಡಿದ್ದೆ. ಬಟ್ ಏನಂದರೆ, ಅವರು ಗೆಸ್ ಮಾಡಿದ್ರಂತೆ ಏನಾರ ಸ್ಪೆಷಲ್ ಡಿಶಸ್ ಮಾಡಿರ್ತೀನಿ ಇವತ್ತು ಅಂತ. ಅವ್ರು ನನಗೆ ಫೋನ್ ಮಾಡಿ ಕೇಳಿದ್ರು ಏನು ಅಡುಗೆ ಮಾಡಿದ್ಯಾ ಅಂತ. ನಾನು ಸುಮ್ಮನೆ ಬೇಳೆ ತಿಳಿಸಾರು ಅಂತ ಸುಳ್ಳು ಹೇಳಿದೆ. ಬಟ್ ಅವರು ಗೆಸ್ ಮಾಡಿದ್ರಂತೆ, ಏನಾರ ಡಿಶಸ್ ಮಾಡಿರ್ತಾಳೆ, ಶಾವಿಗೆ ಪಾಯಸ ಅಂತೂ ಪಕ್ಕ ಮಾಡಿರ್ತೀನಿ ಅಂತ ಗೆಸ್ ಮಾಡಿದ್ರಂತೆ. ಹಾಗೆ ಆಯಿತು, ನಂಗೆ ಕೇಳಿ ಶಾಕ್ ಆಗೋಯಿತು, ಹೇಗೆ ಗೆಸ್ ಮಾಡಿದ್ರಪ್ಪ ಅಂತ. ಬಟ್ ಸಖತ್ ಖುಷಿ ಪಟ್ರು ಅವರು, ನನಗೂ ಖುಷಿ ಆಯಿತು. ಈ ರೀತಿ ಫಸ್ಟ್ ಟೈಮ್ ನಾನು ಈ ಥರ ಸ್ಪೆಷಲ್ ಡಿನ್ನರ್ ಅವ್ರಿಗೋಸ್ಕರ ಮಾಡಿ ಅರೇಂಜ್ ಮಾಡಿ ಸರ್ಪ್ರೈಸ್ ಕೊಟ್ಟಿದ್ದು, ನನಗೂ ಖುಷಿ ಆಯಿತು, ಅವರು ಖುಷಿ ಪಟ್ರಲ್ಲ, ನಂಗೆ ಅದು ನನಗೆ ಸಖತ್ ಖುಷಿ ಆಯಿತು, ಮಾಡಿದ್ದನ್ನ ಇಷ್ಟಪಟ್ರಲ್ಲ ಅಂತ. ಈ ಥರ ನೀವು ಕೂಡ ನಿಮ್ಮ ಪಾರ್ಟ್ನರ್ಸ್ಗೆ ಈ ರೀತಿ ಸರ್ಪ್ರೈಸ್ಗಳು ಕೊಟ್ಟರೆ ಇದು ಒಂಥರ ಲೈಫ್ ಲಾಂಗ್ ಮೆಮೋರಿ ಅಂತ ಅನ್ಬೋದು, ಚೆನ್ನಾಗಿರುತ್ತೆ. ನನಗೆ ತುಂಬ ಇಷ್ಟ ಈ ರೀತಿ ಸರ್ಪ್ರೈಸ್ಗಳು ಕೊಡೋಕ್ಕೆ. ನನಗೆ ಏನೇ ಒಂದು ಚಿಕ್ಕ ಚಿಕ್ಕ ಈವೆಂಟ್ಗಳಾದರೂ ಅಷ್ಟೇ ನಾನು ಸರ್ಪ್ರೈಸ್ ಕೊಡ್ತಾನೆ ಇರ್ತೀನಿ ಅವರಿಗೆ. ನನಗೆ ಸರ್ಪ್ರೈಸ್ ಕೂಡ ತುಂಬ ಇಷ್ಟ.
ತುಂಬ ದಿನದಿಂದ ಅಂದ್ಕೊಂಡಿದ್ದೆ ನಾನು ಕ್ಯಾಂಡಲ್ ಲೈಟ್ ಡಿನ್ನರ್ ಅರೇಂಜ್ ಮಾಡಬೇಕು ಅಂತ ಮನೇಲೇ. ಬಟ್ ಟೈಮ್ ಕೂಡ ಬಂದಿರಲಿಲ್ಲ. ಇವತ್ತು ವ್ಯಾಲೆಂಟೈನ್ಸ್ ಡೇ ಆಗಿರೋದ್ರಿಂದ ಇವತ್ತು ಮಾಡೋಣ, ಒಂದು ಮೆಮೊರಿ ಇರುತ್ತೆ ನನಗೂ ಕೂಡ ಅಂತ ಮಾಡಿದೆ. ಅದಕ್ಕೆ ವಿಡಿಯೋನು ಕೂಡ ಶೂಟ್ ಮಾಡ್ಕೊಂಡಿದ್ದೀನಿ, ನನಗೂ ಕೂಡ ಮೆಮೊರಿ ಇರುತ್ತೆ ಅಂತ. ಆರಾಮಾಗಿ ಮನೆಯಲ್ಲೇ ಯಾವುದೇ ಖರ್ಚಿಲ್ದಲೇ ನೀವು ಕೂಡ ನಿಮ್ಮ ಹಸ್ಬೆಂಡ್ ಜೊತೆ ಆರಾಮಾಗಿ ಈ ರೀತಿ ಟೈಮ್ನ ಸ್ಪೆಂಡ್ ಮಾಡಿ ತುಂಬ ಚೆನ್ನಾಗಿರುತ್ತೆ, ಅವರು ಖುಷಿ ಪಡ್ತಾರೆ, ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಅದನ್ನು ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ, ಅದನ್ನು ಅನುಭವಿಸ್ದವ್ರಿಗೆ ಅದ್ರ ಫೀಲಿಂಗ್ಸ್ ಗೊತ್ತಿರುತ್ತೆ. ಇವತ್ತಿನ ವಿಡಿಯೋ ನಿಮಗೆ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ. ನೀವು ಲೈಕ್ ಮಾಡಿದಷ್ಟು ನನಗೆ ಇನ್ನೂ ಮೋಟಿವೇಟ್ ಸಿಕ್ತಂಗಾಗತ್ತೆ ಇನ್ನೂ ಒಳ್ಳೊಳ್ಳೆ ವಿಡಿಯೋಸ್ ಮಾಡೋಕ್ಕೆ. ಎಲ್ಲರಿಗೂ ಇಷ್ಟ ಆಗಿದ್ರೆ ಹಾಗೆ ಕಮೆಂಟ್ಸ್ ಮಾಡಿ ನಿಮಗೆ ಹೇಗೆ ಅನ್ನಿಸ್ತು ಅಂತ. ಇದೊಂದು ಶಾರ್ಟ್ ವಿಡಿಯೋ, ನಿಮಗೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂದ್ಕೊತೀನಿ. ಮತ್ತೆ ಸಿಗ್ತೀನಿ ನಾನು ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಲವ್ ಯು ಆಲ್.